ಮೊದಲನೇದಾಗಿ ನೀ ಸಿಗೋದನ್ನು ತಂಡಕ್ಕೆ ಅವರು ವೆರಿ ಬೆಸ್ಟ್ ಹೇಳ್ತಾರೆ. ನನಗೆ ಭಾಳ ಖುಷಿ ಆಗ್ತಾ ಇರೋದು, ಇಂಪ್ರೆಸ್ ಆಗ್ತಾ ಇರೋದು ಆ ಫಿಗರ್ 124 124 ಬಹುಶಃ ಐ ಗೆಸ್ ಒಬ್ಬ ವ್ಯಕ್ತಿ ಚಿತ್ರರಂಗದಲ್ಲಿದ್ದು ಕೆಲವು ವರ್ಷಗಳಾದ್ಮೇಲೆ ಕೆಲವು ಹೊಸ 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 ಹೀರೋ ಪ್ರತಿಭೆಗಳು ಬಂದ ಹಾಗೆ ನಾರ್ಮಲ್ ಅದು ಕೆಲವು ಸಿನಿಮಾಗಳು ಕಮ್ಮಿ ಆಗೋದು. ಬಟ್ ಒಬ್ಬ ವ್ಯಕ್ತಿಯಲ್ಲಿ ಒಂದು ಡೆಡಿಕೇಶನ್, ಆ ಸಿನಿಮಾಗಿರೋ ಪ್ರೀತಿ, ಹಾಗೂ ಇವತ್ತಿಗೂ ಆ ಶಿಸ್ತು ಅನ್ನೋದಿದ್ದಾಗ ಮಾತ್ರ ಈ ಥರ ಫಿಗರ್ ಪೆಚ್ಚಾಗಕ್ಕೆ ಸಾಧ್ಯ 124. ಸೊ ಐ ಥಿಂಕ್ 124 ಇಸ್ ನಾಟ್ ನಾಟ್ ಅ ಫಿಗರ್, ಇಟ್ ಇಸ್ ಇಟ್ ಡಿಫೈನ್ಸ್ ಶಿವಣ್ಣ ಹಿಸ್ ಡೆಡಿಕೇಶನ್. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಂತ. 124ನೇ ಸಿನಿಮಾದಲ್ಲಿ ಮೋಸ್ಟ್ಲಿ ನಾವು ಮಾಡೋ ಶಾಲೆಯ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇರ್ತೀವಿ. ನನಗೆ ಇಲ್ಲಿ ಖುಷಿನೂ ಇದೆ, ಬೇಜಾರು ಇದೆ. ಖುಷಿ ಏನಕ್ಕಂದ್ರೆ ಈಗ ಇರೋದು, ಬೇಜಾರು ಏನಕ್ಕಂದ್ರೆ ನಮ್ಮನ್ನು ಹಾಕೊಂಡು ಬಂದು ಸ್ಟೋರಿ ತೆಗೆದೇ ನಿಲ್ಲಿಸ್ಬಿಟ್ಟಿದ್ದಾರೆ ಅಲ್ಲ, ಇವ್ರು ಇವತ್ತಿಗೂ ಅದೇ ಮಾಡ್ತಾರೆ. ಸೊ ನಮಗೂ ಈ ಥರ ಯಾರಾದರೂ ಕತೆ ಬರೆಯೋರು ಸಿಕ್ಕಿದ್ವಿ, ನಾವು ಮನೆಯಿಂದ ಇದೆ. ನಮ್ಮ ಸಿನಿಮಾಗಳ ರೊಮ್ಯಾಂಟಿಕ್ ಸಾಂಗ್ ಮಾಡಿದ್ರೆ ಗೊತ್ತಾಗ್ತಾರೆ ನನಗೆ ಎಷ್ಟು ವರ್ಷ ಆಯ್ತು ಅಂದ್ರೆ. ಇಟ್ಸ್ ಆಕ್ಚುಲಿ ಇಟ್ ಇಸ್ ಸೋ ಬ್ಯೂಟಿಫುಲ್. ಸಿನಿಮಾ ಇಸ್ ದಿ ಓನ್ಲಿ ಪ್ರೊಫೆಷನ್ ಬಹುಶಃ ನನ್ನ ಪ್ರಕಾರ ನಮ್ಮಲ್ಲಿರೋ ಮಗುನ ಪ್ರೀತಿನ ಆಸಕ್ತಿಗಳನ್ನ ಇನ್ನೂ ಕೆತ್ತಿ ಕೆತ್ತಿ ಹೊರಗಡೆ ತೆಗಿತಾನೆ ಇರುತ್ತೆ. ಒಂದೊಂದು ಹೊಸ ಮುಹೂರ್ತ ಆದಾಗಲೂ ಚಿತ್ರರಂಗ ಹೇಳುತ್ತೆ ನೀವಿನ್ನೂ ನಮಗೆ ಬೇಕು, ನೀವಿನ್ನೂ ನಮಗೆ ಬೇಕು ಅಂತ. ಸೊ ಐ ಗೆಸ್ ಶಿವಣ್ಣ 124 ಇಸ್ ನಾಟ್ ಅ ನಾರ್ಮಲ್ ಫಿಗರ್. ಪ್ರತಿ ಸಲ ಒಬ್ಬ ಕತೆ ಬರೆಯೋನು ಬೆಳಗ್ಗೆ ಎದ್ದು ಚಿತ್ರಕ್ಕೆ ನಾಯಕ ನಟರಾಗಿ ಶಿವರಾಜ್ ಕುಮಾರ್ ಅಂತ ಬರೆದಷ್ಟು ದಿನ ನಿಮ್ಗೆ ಲೈಫ್ ವಯಸ್ಸು ಹಾಗೆ ಲೈಫ್ ಹಾಗೆ ಇರುತ್ತೆ, ವಯಸ್ಸಾಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಈ ಟೀಮ್ ನೋಡಿದ್ರೆ ಹೇಳ್ಬೋದು ಬಹಳ ಸೈಲೆಂಟ್ ಟೀಮ್ ಇದು. ಸೊ ಐ ವಿಶ್, ಐ ಥಿಂಕ್ ಸೈಲೆನ್ಸ್ ಆಲ್ಸೋ ಸ್ಪೀಕ್ಸ್ ಅಲ. ಸೊ ಐ ವಿಶ್ ದಮ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಕೋರ್ಸ್ ಟು ಯು ಟೂ ಒನ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಮೂರ್ತ ಅಂತ ಬಂದಾಗ ನನಗೆ ಗೊತ್ತಾಗೋದು ಇನಿಷಿಯಲ್ ಡೇಸಲ್ಲಿ ಚಿತ್ರಕ್ಕೆ ನಾವು ಆ ಟೈಮಲ್ಲಿ ಶಿವನಂತರ ಹೋಗಿ ನೀವು ಕ್ಲಾಪ್ ಮಾಡಕ್ಕೆ ಬರಬೇಕು ಅಂದಾಗ ಬಹಳ ದೊಡ್ಡ ವಿಚಾರಗಳಾಗಿರೋದು ನಮಗೆ ಅವರು ಒಪ್ಪಿಕೊಂಡು ಬರೋದು. ಇವತ್ತು ಕೂತ್ಕೊಂಡಾಗ ಅನ್ಸುತ್ತೆ ವಾಟ್ ಅ ಸ್ವೀಟ್ ಜರ್ನಿ. ನೋಡ್ತಾ 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 ಅವರಿಗೆ ಈ ಫಿಗರ್ ಟಚ್ ಆಗಿದ್ದು, ನಮಗೆ 25 ವರ್ಷ ಇಂಟ್ರೆಸ್ಟೆಡ್ ಆಗಿದ್ದು. ಸೊ ಐ ಗೆಸ್ ನಮ್ಮ ಕರಿಯರಲ್ಲೂ ಗೊತ್ತೋ ಗೊತ್ತಿದ್ದೇನೋ ಒಂದು ರೀತಿ ಯಾವುದೋ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ಸ್ ಹೇಗಿದೆಯೋ ಹಾಗೆ ನಿಮ್ದು ಇದೆ ಜೀವನ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಆ ತಂಡದವರಿಗೆ ಈ ಪರ್ಟಿಕ್ಯುಲರ್ ಸಿಚುವೇಷನ್, ಕೋವಿಡ್ ಸಿಚುವೇಷನ್ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ಸಿನಿಮಾಗಳು ಅಂತ ಬಂದಾಗ ಇನ್ವೆಸ್ಟ್ಮೆಂಟ್ಸ್ ಅಂತ ಬರುತ್ತೆ, ದುಡ್ಡು ಅಂತ ಬರುತ್ತೆ. ತುಂಬ ಕಮ್ಮಿ ಜನ ಧೈರ್ಯ ಮಾಡೋಕ್ಕೆ ಆಗ್ತದೆ, ಅದು ತಪ್ಪು ಅಂತಲೇ ಹೇಳ್ತಾರೆ ಕೆಲವರು ಮಾಡಿದಂತ. ಬಟ್ ಇವತ್ತಿಗೂ ಧೈರ್ಯ ಮಾಡಿ ಚಿತ್ರರಂಗದಲ್ಲಿ ಕೆಲವು ಮುಹೂರ್ತ ನಡೀತಾ ಇದೆ ಅಂದಾಗ ಇನ್ನು ಕೆಲವು 10 ಜನಕ್ಕೆ ಪ್ರೋತ್ಸಾಹ ಆಗುತ್ತೆ ಸಿನಿಮಾ ಮಾಡಿ ಶುರು ಮಾಡಿ ಏನಾಗಲ್ಲ ಅಂತ. ಸೊ ಐ ಗೆಸ್ ಯುವ ಫಿಲ್ಮ್ ಮೋಟ್ಸ್ ನಾನು ಇತ್ತೀಚಿನ ದಿನಗಳಲ್ಲಿ ಮುಹೂರ್ತ ಕಮ್ಮಿ ನೋಡಿದ್ದು 10 ಜನ ಬಂದಿದ್ದು. ಸೊ ಲೆಟ್ ದಿಸ್ ಮೂವಿ ಬಿ ಎ ಇನ್ಸ್ಪಿರೇಷನ್ ಟು ದ ರೆಸ್ಟ್ ಆಫ್ ದ ಪೀಪಲ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಸರ್.